ಇವತ್ತು ಆಗಸ್ಟ್ 8ನೇ ತಾರೀಕು ಬ್ಯಾಂಕಾಕ್ನಿಂದ ಬರಬೇಕಿದೆ, ಆದರೆ ಇನ್ನೂ ಸಹ ಬಂದಿಲ್ಲ, ಇನ್ನೂ ತಡ ಆಗ್ತಿದೆ. ಯಾತಕ್ಕಾಗಿ ತಡ ಆಗ್ತಿದೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ವಿಡಿಯೋದಲ್ಲಿ ನೋಡ್ಬೋದು. ಅದಕ್ಕೂ ಮುಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳು. ಓಂ ಶಾಂತಿ ಅಂತ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಸೊ ಎಲ್ಲರೂ ಕೂಡ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿರೋದು ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋಕ್ಕೆ. ಅದ್ಭುತವಾದಂಥ ಹೆಣ್ಣು ಮಗಳು ಇಷ್ಟು ಬೇಗ, ಅಂದರೆ ಒಂದು 42-43 ವರ್ಷ ವಯಸ್ಸಾಗಿತ್ತು, ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ. ಒಂದು ಕೊರಗು ಎಲ್ಲರಲ್ಲೂ ಕೂಡ ಕಾಣುತ್ತಿದೆ, ಜೊತೆಗೆ ಒಂದು ಪ್ರಶ್ನೆಯಾಗಿ ಉಳಿದುಕೊಂಡಿದೆ, ಯಾತಕ್ಕಾಗಿ ಇಷ್ಟು ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ರು ಅಂತ. ಅದೊಂದು ನಮಗೆ ಕೊನೆಯ ತಂಗು ಕೂಡ ಕೊರಿತಾನೇ ಇರುತ್ತೆ. ಅಪ್ಪು ಅವರ ಒಂದು ಟೈಮ್ನಲ್ಲೂ ಕೂಡ ನಮಗೆ ಕೊರೆಯಲು ಶುರುವಾಗಿತ್ತು, ಈಗಲೂ ಕೂಡ ಅದೇ ಒಂದು ಪ್ರಶ್ನೆ ಕಾಣುತ್ತಿದೆ. ಇದು ನಮ್ಮ ಜೀವನದ ಮೇಲೆ ನಮಗೂ ಕೂಡ ನಂಬಿಕೆನೇ ಹೋಗ್ಬಿಟ್ಟಿದೆ. ಇಂದು ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಎಲ್ಲ ಪ್ರಕ್ರಿಯೆಗಳು ಕೂಡ ಮುಗಿದಿದೆ. ಇಂದು ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಎಲ್ಲ ಪ್ರಕ್ರಿಯೆಗಳು ಮುಗಿದರೆ ಸಂಜೆ 6 ಗಂಟೆಗೆ ಬೆಂಗಳೂರಿಗೆ ತಲುಪುವಂತಹ ಸಾಧ್ಯತೆ ಇದೆ. ವಿಚಾರ ಬಂದ್ರೆ ಸೇರಿದಂತೆ ಮುಂತಾದ ಕುಟುಂಬಸ್ಥರು ಈಗ ಬ್ಯಾಂಕಾಕ್ನಲ್ಲಿ ಇದ್ದಾರೆ, ಕಾನೂನು ಪ್ರಕ್ರಿಯೆಗಳನ್ನು ಗಮನಿಸುತ್ತಿದ್ದಾರೆ. ಸೆಕ್ಯೂರಿಟಿ ಚೆಕ್ ಎಲ್ಲವನ್ನೂ ಕೂಡ ಮಾಡ್ಕೋಬೇಕಲ್ಲ, ಎಲ್ಲ ರೀತಿಯ ಒಂದು ಡಾಕ್ಯುಮೆಂಟ್ ಸಬ್ಮಿಷನ್, ಆಸ್ಪತ್ರೆಯಿಂದ ಹೊರಡುವಂತಹ ಸಿದ್ಧತೆ, ಒಂದು ಸ್ಪೆಷಲ್ ವಿಮಾನದಲ್ಲಿ ಒಂದು ಕರೆ ತರಬೇಕು ಅದಕ್ಕಾಗಿ ಸಿದ್ಧತೆ ಎಲ್ಲವನ್ನೂ ಕೂಡ ಮಾಡ್ಕೋತಿದ್ದಾರೆ. ಇಂಡಿಗೋದಲ್ಲಿ ಪ್ಯಾಸೆಂಜರ್ ವಿಮಾನದಲ್ಲಿ ಪಾರ್ಥಿವ ಶರೀರ ತರಲು ಅವಕಾಶ ಇರುವುದರಿಂದ ಅದರಲ್ಲೇ ತರುವಂತಹ ಸಾಧ್ಯತೆಯೂ ಕೂಡ ಇದೆ. ಸೊ ಕಾದು ನೋಡಬೇಕು, ಇವತ್ತು ಸಂಜೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆ. ಬೆಳಗ್ಗೆ ಸಾಕಷ್ಟು ಒಂದು ಪ್ರೊಸೀಜರ್ಸ್ಗಳು ಇತ್ತು, ಸೊ ಹೀಗಾಗಿ ಅಲ್ಲಿಂದ ತಡ ಆಗಿದೆ, ಇನ್ನೂ ಕೂಡ ಬಂದಿಲ್ಲ. ಇವತ್ತು ಮಲ್ಲೇಶ್ವರಂ ಗ್ರೌಂಡ್ಸ್ನಲ್ಲಿ ಬಿಜೆಪಿ ಕಚೇರಿ ಎದುರಿನ ಮೈದಾನದಲ್ಲಿ 2 ಕಡೆ ಕೂಡ ಅಂತಿಮ ದರ್ಶನಕ್ಕೆ ಪ್ಲಾನ್ ಮಾಡಲಾಗಿದೆ. ಸೊ ಅಂತ್ಯಕ್ರಿಯೆಗೆ ಸಾಕಷ್ಟು ಜನರು ಕೂಡ ಬರುವಂತಹ ಸಾಧ್ಯತೆ ಇದೆ. ಅಭಿಮಾನಿಗಳು, ಕುಟುಂಬಸ್ಥರು ಎಲ್ಲರೂ ಕೂಡ ಒಂದು ಬರುವಂತಹ ಸಾಧ್ಯತೆ ಇದೆ. ಒಂದು ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇರುತ್ತೆ. ನಾಳೆ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ನೆಚ್ಚಿನ ನಟ ವಿಜಯ್ ರಾಘವೇಂದ್ರ ಅವರ ಕುಟುಂಬ ತಮ್ಮ ಕುಟುಂಬದಂತೆ ಅಭಿಮಾನಿಗಳು ಸಹ ಭಾವಿಸಿದ್ರು. ಸೊ ಹೀಗಾಗಿ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವು ಉಂಟಾಗಿದೆ, ಗಾಸ ಉಂಟಾಗಿದೆ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆನ ತಪ್ಪದೇ ತಿಳಿಸಿ. ಇನ್ನೂ ಕೂಡ ಬಂದಿಲ್ಲ, ಅದಕ್ಕೋಸ್ಕರ ತಡ ಆಗ್ತಿರೋದು. ಸಾಕಷ್ಟು ಪ್ರೊಸೀಜರ್ಗಳು ಕೂಡ ಇದೆ, ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ಬರ್ಬೇಕು ಅಂದರೆ ಸಾಕಷ್ಟು ಏನಾದರೂ ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಅಲ್ಲದೆ ಕುಟುಂಬಸ್ಥರು ಒಂದು ಸ್ವಲ್ಪ ಜನ ಇರೋದು ಅಷ್ಟೇ, ಎಲ್ಲ ರೀತಿಯ ಒಂದು ಕೆಲಸಗಳನ್ನು ಮಾಡ್ಕೋಬೇಕಲ್ಲ. ಬೇರೆಯವರ ಸಹಾಯ ಮೂಲಕ ಅದನ್ನೆಲ್ಲ ಎತ್ತಬೇಕು, ಅಲ್ಲಿಂದ ಆಸ್ಪತ್ರೆಯಿಂದ ಕರ್ಕೊಂಡ್ಬರ್ಬೇಕು, ಏರ್ಪೋರ್ಟ್ ತಲುಪಬೇಕು, ಅಲ್ಲೂ ಕೂಡ ಸೆಕ್ಯೂರಿಟಿ ಚೆಕ್ ಇರುತ್ತೆ, ಫಾರ್ಮ್ ಸಬ್ಮಿಷನ್ ಮಾಡಬೇಕು, ಕೆಲವು ಕೂಡ ಇರುತ್ತೆ. ಸಾಕಷ್ಟು ಪ್ರೊಸೀಜರ್ಗಳನ್ನು ಮುಗಿಸ್ಕೊಂಡು ಅಲ್ಲಿಂದ ಹೊರಡಬೇಕು. ಇಮಿಡಿಯೇಟ್ ಹೊರಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ, ಅರ್ಜೆಂಟ್ ಅರ್ಜೆಂಟಿಂದ ಹೊರಡೋಕ್ಕಾಗೋದಿಲ್ಲ.